ನಮಸ್ಕಾರ ಜೀವನ ಅಂದ ತಕ್ಷಣ ನಮಗೆ ಅನೇಕ ಕಷ್ಟ ನಷ್ಟಗಳು ನೋವು ನಲಿವುಗಳು ಸುಖ ದುಃಖಗಳು ಇವೆಲ್ಲವೂ ನೆನಪಾಗುತ್ತೆ ಇವೆಲ್ಲವುಗಳನ್ನು ಸಮನಾಗಿ ಯಾರು ಕಾಣ್ತಾರೆ ಅವನಿಗೆ ಸ್ಥಿತಪ್ರಜ್ಞ ಅಂತ ಕರೀತಾರೆ ಅವನಿಗೆ ಸುಖನೂ ಒಂದೇ ಕಷ್ಟವೂ ಒಂದೇ ಆದರೆ ಅಂತಹ ಸ್ಥಿತಪ್ರಜ್ಞತ್ವವನ್ನು ಪಡೆಯೋದಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ ಹೀಗೆ ಸ್ಥಿತಪ್ರಜ್ಞ ಪರಿಸ್ಥಿತಿಯನ್ನು ಹೊಂದಿರತಕ್ಕಂತಹ ಒಬ್ಬ ಮೇರು ನಮ್ಮ ನಡುವೆ ಇದ್ದರು ಅವರೇ ದೇವು ನರಸಿಂಹಶಾಸ್ತ್ರಿಗಳು ಅವರು ದೇವುಡು ನರಸಿಂಹಶಾಸ್ತ್ರಿಗಳು ಬಹಳ ದೊಡ್ಡ ವಿದ್ವಾಂಸರು ಸಂಗೀತ ಸಂಸ್ಕೃತ ವಿದ್ವಾಂಸರಾಗಿದ್ದರು ಆಮೇಲೆ ಅನೇಕ ಕಾದಂಬರಿಗಳನ್ನು ನಮ್ಮ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಹಾಕ್ಷತ್ರಿಯ ಮಹಾಬ್ರಾಹ್ಮಣ ಮತ್ತು ಮಯೂರ ಇವುಗಳು ನಮ್ಮ ಸಾಹಿತ್ಯ ಕ್ಷೇತ್ರದ ಮೈಲುಗಲ್ಲುಗಳು ಅಂತಂದರೂ ಸಹ ತಪ್ಪಾಗಲಾರದು ಇಂತಹ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ನೀಡಿರ್ತಕ್ಕಂಥ ದೇವಡು ಅವರು ಉತ್ತಮ ವಾಗ್ಮಿಗಳಾಗಿದ್ದರು ಮತ್ತು ಎಷ್ಟು ಸರಳರಾಗಿದ್ದರು ಅಂತಂದರೆ ಅವರು ಸಣ್ಣ ಮಕ್ಕಳು ಸಹ ಯಾವುದೋ ಒಂದು ಸಣ್ಣ ಸಮಾರಂಭಕ್ಕೂ ಸಹ ಅವರು ಹಾಜರಾಗ್ತಾ ಇದ್ದಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು ಯಾರಿಗೂ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನೋದು ಅವರ ಒಂದು ಉದ್ದೇಶ ಆಗಿತ್ತು ಇಂತಹ ದೇವಡೂರವರು ಕಡೂರಿಗೆ ಯಾವುದೋ ಒಂದು ಸಮಾರಂಭಕ್ಕೋಸ್ಕರವಾಗಿ ಆಹ್ವಾನಿತರಾಗಿ ಹೋಗಿದ್ದರು ಅವಾಗ ಅವರಿಗೆ ಒಂದೂವರೆ ಗಂಟೆ ನೀವು ಮಾತಾಡಬೇಕು ಅಂತ ಅವರಿಗೆ ನಿಗದಿ ಮಾಡಿದರು ಆ ಒಂದೂವರೆ ಗಂಟೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ಸಿದ್ಧತೆಯನ್ನು ಸಹ ಇವರು ಮಾಡ್ಕೊಂಡಿದ್ದರು ಒಂದು ಕಿಕ್ಕಿರಿದು ಸೇರಿರ್ತಕ್ಕಂಥ ಒಂದು ಸಭೆ ಅದು ಆ ಸಭೆಯಲ್ಲಿ ದೇವಡೂರವರು ಭಾಷಣ ಮಾಡೋದಕ್ಕೆ ಉಪನ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಎಷ್ಟು ಸೊಗಸಾಗಿತ್ತು ಆ ಉಪನ್ಯಾಸ ಅಂತಂದರೆ ಯಾರೊಬ್ಬರೂ ಸಹ ಅವರು ಕೂತ ಜಾಗದಿಂದ ಹೇಳಲಿಲ್ಲ ಅಷ್ಟು ಮಧುರವಾಗಿ ಅಷ್ಟು ಆಕರ್ಷಕವಾಗಿ ಅವರು ಭಾಷಣ ಮಾಡ್ತಾಯಿದ್ರು ಹೀಗೆ ಒಂದು ಅರ್ಧ ಭಾಷಣ ಮುಗ್ದಿರ್ಬೋದು ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಗಿಡಿಬಿಡಿಯಿಂದ ವೇದಿಕೆಯನ್ನು ಏರ್ಬಂದ ಏರು ಬಂದು ದೇವಡು ಅವರ ಕಿವಿಯಲ್ಲಿ ಏನೋ ಹೇಳ್ದ ಒಂದು ಕಾಗದವನ್ನು ಕೊಟ್ಟ ಅವರಿಗೆ ಆ ಕಾಗದವನ್ನು ಒಂದು ಸೆಕೆಂಡ್ ಒಂದು ನಿಮಿಷ ಅದನ್ನು ನೋಡಿದರು ನೋಡಿ ಅದನ್ನು ಜೇಬಿನಲ್ಲಿ ಇಟ್ಕೊಂಡ್ರು ತಮ್ಮ ಈ ಉಪನ್ಯಾಸವನ್ನು ಮುಂದುವರಿಸಿದರು ಆ ಮುಂದುವರಿಸಿರ್ತಕ್ಕಂಥ ಉಪನ್ಯಾಸ ಮೊದಲಿನ ಉಪನ್ಯಾಸಕ್ಕಿಂತಲೂ ತುಂಬ ಸೊಗಸಾಗಿತ್ತು ಅಷ್ಟು ಸೊಗಸಾಗಿ ಅವರು ಎಲ್ಲ ಮಾತನಾಡಿದ ಮೇಲೆ ಒಂದೂವರೆ ಗಂಟೆ ಮಾತನಾಡಿದ ಮೇಲೆ ಅವರು ಔಸರವಾಗಿ ಒಂದನಾರ್ಪಣೆಗೂ ಅವರು ಕಾಯದೆ ಆ ವೇದಿಕೆಯನ್ನು ಬಿಟ್ಟು ಇಳಿದು ಅಲ್ಲಿನ ಒಂದು ಆಯೋಜಕರಿಗೆ ಹೇಳಿದರು ನಾನು ಈಗ ತಕ್ಷಣ ನಾನು ಬೆಂಗಳೂರಿಗೆ ಹೋಗಬೇಕು ಯಾವುದಾದ್ರೂ ಒಂದು ರೈಲಿದ್ದರೆ ಅದಕ್ಕೆ ನನ್ನನ್ನು ಕಳಿಸ್ಕೊಡ್ಬೇಕು ನೀವು ಅಂತಂದು ಹೇಳಿದರು ಆವಾಗ ಆ ಕಾರ್ಯಕರ್ತರಿಗೆ ಬಹಳ ಆಶ್ಚರ್ಯ ಆಯಿತು ಯಾಕೆಂದರೆ ಅವತ್ತು ಸಂಜೆ ಅವ್ರಿಗೆ ಅವರಿಗೆ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದರು ಮತ್ತು ಉಳಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಮಾಡಿದರು ಆದರೆ ದೇವಡ್ರವರು ತಕ್ಷಣ ಹೊರಡಬೇಕು ಅಂತಾರೆ ಏನಿದು ಅಂತಂದು ಅವರಿಗೆ ಅರ್ಥ ಆಗಲಿಲ್ಲ ಅವರಿಗೆ ಯಾಕೆ ಸ್ವಾಮಿ ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ನೀವೆಲ್ಲ ಯಾಕೆ ಹೋಗ್ತಾ ಇವತ್ತು ಒಂದು ದಿವಸ ಉಳಿರಿ ನಮ್ಮ ಜೊತೆಗೆ ಇರಬೇಕು ನೀವು ಅಂತಂದು ಅವ್ರು ಪರಿಪರಿಯಾಗಿ ಬೇಡ್ಕೊಂಡ್ರು ಆವಾಗ ದೇವಡ್ರವ್ರು ಹೇಳಿದರು ಇಲ್ಲಪ್ಪ ನಾನು ಬೆಂಗಳೂರಿಗೆ ಹೋಗಲೇಬೇಕು ನನ್ನ ಹೆಂಡತಿಗೆ ಸಾಂತ್ವನವನ್ನು ನೀಡಬೇಕು ಯಾಕೆಂದರೆ ನಮ್ಮ ಮಗ ಹಸು ನೀಗಿದ್ದಾನೆ ಆ ರೀತಿಯ ಒಂದು ಟೆಲಿಗ್ರಾಮ್ ನನಗೆ ಬಂದಿದೆ ನಾನು ನಾನು ಹೋಗಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದಾಗ ಆ ಕಾರ್ಯಕರ್ತರಿಗೆ ಒಂದು ರೀತಿಯ ದಿಗ್ಮೂಢತೆ ಉಂಟಾಯಿತು ಯಾಕೆಂದರೆ ಮಗನ ಸಾವನ್ನು ತಿಳ್ಕೊಂಡ್ರೂ ಸಹ ಅವರು ಅದ್ಭುತವಾಗಿ ಮಾತನಾಡಿದ್ರು ತಮ್ಮ ತಮಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಸಮಗ್ರವಾಗಿ ಮುಗಿಸಿದ್ರದ್ದು ಅವಾಗ ಅವರಿಗೆ ಅನ್ನಿಸ್ತು ಇವರು ನಿಜವಾಗ್ಲೂ ಸಹ ಸ್ಥಿತ ಪ್ರಜ್ಞರು ತಮ್ಮ ದುಃಖದ ಪರಿಸ್ಥಿತಿಯಲ್ಲೂ ಸಹ ಅದನ್ನು ಯಾರಿಗೂ ತೋರ್ಪಡಿಸದೆ ಅವರು ತಮ್ಮ ಕಾರ್ಯವನ್ನು ಮಾಡಿದರು ಇಂತಹ ವ್ಯಕ್ತಿಗಳು ಎಲ್ಲಾದರೂ ಇರೋದಕ್ಕೆ ಸಾಧ್ಯವೇ ಜೀವನದಲ್ಲಿ ಅಂತಕ್ಕಂತಹ ಒಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಆ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂತು ಇಂತಹ ಅದ್ಭುತ ವ್ಯಕ್ತಿತ್ವವುಳ್ಳಿರ್ತಕ್ಕವುಳ್ಳ ಈ ದೇವಡೂರವರು ಅವರು ನಿಜವಾಗಲೂ ನಿಜ ಜೀವನದ ಅರ್ಥದಲ್ಲೂ ಸಹ ಅವರು ಸ್ಥಿತಪ್ರಜ್ಞರಾಗಿದ್ದರು ಅವರು ತಕ್ಷಣ ಅವರು ಬೆಂಗಳೂರಿಗೆ ಒಂದು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ರು ಇದು ಇಂತಹ ಒಂದು ಪರಿಸ್ಥಿತಿ ಯಾರಿಗೂ ಯಾರಿಗಿರುತ್ತೆ ಅವರು ಮಾತ್ರ ಸ್ಥಿತಪ್ರಜ್ಞರು ಅಂತ ಕರೀತೇ ಹೊರತಾಗಿ ರಾಗ ದ್ವೇಷಗಳಿಗೆ ಒಳಗಾಗದೆ ಒಳಗಾಗ್ತಕ್ಕಂತಹ ಕೆಲವು ವ್ಯಕ್ತಿಗಳು ಒಳಗಾಗದೇ ಇರತಕ್ಕಂಥ ವ್ಯಕ್ತಿಗಳಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ದೇವಡೂರವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ನಮಸ್ಕಾರ